ಕರ್ನಾಟಕದ ಮಹಾಜನತೆಗೆ ಪುಣ್ಯಕಾಲ ಕಾರ್ಯಕ್ರಮಕ್ಕೆ ನನ್ನ ಆತ್ಮೀಯ ಸ್ವಾಗತ. ನಾನು ನಿಮ್ಮ ರಾಜೇಶ್. ನಾವು ಇವತ್ತು ಜಯನಗರ ಫಿಫ್ತ್ ಬ್ಲಾಕ್ ನಲ್ಲಿರೋ ಶ್ರೀ ರಾಘವೇಂದ್ರ ಮಠದಲ್ಲಿ ಬಂದಿದ್ದೀವಿ. ಇಲ್ಲಿ ವೀಕ್ಷಕರೇ, ಜಯನಗರದಲ್ಲೇ ತುಂಬಾ ಫೇಮಸ್ ಆದ ದೇವಸ್ಥಾನ. ಇಲ್ಲಿಗೆ ಜಯನಗರದಿಂದ, ಜೆಪಿ ನಗರದಿಂದ, ಬಿಟಿಎಂ ಲೇಔಟ್ ಇಂದ ಅನೇಕ ಜನರು ಬರ್ತಾರೆ. ಬನ್ನಿ ವೀಕ್ಷಕರೇ, ಇಲ್ಲಿ ನಡೆಯುವಂತಹ ಅಲಂಕಾರ ಆಗಿರ್ಬೋದು, ಅಭಿಷೇಕ ಆಗಿರ್ಬೋದು, ಹಾಗೂ ಈ ದೇವಸ್ಥಾನದ ಅನೇಕ ಮಾಹಿತಿಯನ್ನು ತಿಳಿದುಕೊಳ್ಳೋಣ.
ವೀಕ್ಷಕರೇ, ಈಗ ಭಕ್ತಾದಿಗಳು ನಮ್ಮ ಜೊತೆಲಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮ್ಮ ಹೆಸರು? ನಮ್ಮ ಹೆಸರು ರಮೇಶ್ ಅಂತ. ನಾವು ಒಂದು 25 ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀವಿ. ಮೊದಲು ಟಿ ಬ್ಲಾಕಲ್ಲಿ ಇತ್ತು, ಅಲ್ಲಿ ಹೋಗ್ತಾ ಇದ್ವಿ. ಈಗ ವಿಶಾಲವಾಗಾದ್ಮೇಲೆ ಇಲ್ಲಿ ವಿಶಾಲವಾಗಿದೆ. ಬಂದು ದೇವ್ರ ನಮಸ್ಕಾರ ಹಾಕಿ ನಮ್ಗೇನೇ ಕಷ್ಟ ಕಾರ್ಯಗಳನ್ನ ಹೇಳ್ಕೊಂಡ್ರೆ ದೇವ್ರು ನಮ್ಗೆ ಒಳ್ಳೇದು ಮಾಡಿದ್ದಾರೆ. ಇದು ಅದಲ್ದಿರ ಪ್ರತಿ ಎಲ್ಲ ರಥೋತ್ಸವ, ಆಮೇಲೆ ವರ್ಷಕ್ಕೊಂದ್ಸಲ ವಾರ್ಷಿಕೋತ್ಸವ, ಆಮೇಲೆ ಈ ಎಲ್ಲರಿಗೂ ಸಾಮೂಹಿಕವಾಗಿ ಊಟ ಎಲ್ಲ, ಈ ಒಂಥರ ಮಂತ್ರಾಲಯ ಏನು ನಡೆಯುತ್ತೆ ಅದೇ ರೀತಿಯಲ್ಲಿ ಇಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ಗುರುಗಳು ಬರ್ತಾನೆ ಇರ್ತಾರೆ ತಿಂಗಳಿಗೆ, ಇಲ್ಲ 2 ತಿಂಗಳಿಗೊಂದ್ಸಲ ಎಲ್ಲರಿಗೂ ದರ್ಶನ ಕೊಟ್ಟು ಆಶೀರ್ವಾದ ಕೊಡ್ತಾರೆ. ನಮ್ಮ ಕಷ್ಟಗಳು ಏನೇ ಬಂದಿಲ್ಲಿ ಹೇಳ್ಕೊಂಡಿದ್ರು ನಮಗೆಲ್ಲರಿಗೂ ಒಳ್ಳೇದಾಗಿದೆ. ಈ ಸುತ್ತಮುತ್ತಲು ನಾವು ಈ ಜಯನಗರ ಅಂತೆಲ್ಲ, ಜಯನಗರ, ಜೆ ಪಿ ನಗರ, ಸಾರಕ್ಕಿಯಿಂದ ಹಿಡಿದು ಬನ್ನಗಡ ರೋಡಿಂದ ಎಲ್ಲ ಬರ್ತಾರೆ ನಮ್ಮ ಈ ಒಂದು ದೇವಸ್ಥಾನಕ್ಕೆ. ಈ ದೇವಸ್ಥಾನದ ಮಹಿಮೆ ಹೇಳೋಕ್ಕಾಗಲ್ಲ, ಅದು ಅನುಭವಿಸಿದವ್ರಿಗೆ ಗೊತ್ತಾಗುತ್ತೆ. ಈ ಮಠದಲ್ಲಿ ತುಂಬ ಬೆಳವಣಿಗೆಗಳು ನಡೀತಾ ಇದ್ದಾವೆ. ತುಂಬ ನಿಜ ಹೇಳಬೇಕು ಅಂದರೆ ಈಗ ರೀಸೆಂಟಾಗಿ ಅನ್ನದಾನ ಸೇವೆ ಅಂತ ಒಂದು ಶುರು ಮಾಡಿದ್ದಾರೆ. ಆಮೇಲೆ ಆರಾಧನಾ ಮಹೋತ್ಸವ ಎಲ್ಲ ತುಂಬ ಚೆನ್ನಾಗಿ ಇದು ಮಾಡ್ತಾಯಿದ್ದಾರೆ. ಈ ಮಠದಲ್ಲಿ ತುಂಬ ಮಹಿಮೆಗಳಿದೆ. ನನ್ನ ಪ್ರಕಾರ, ನನಗೆ ಗೊತ್ತಿರೋಂಗೆ, ನನ್ನ ಸ್ನೇಹಿತರೊಬ್ಬರು ಅವರ ಅಮ್ಮ ತಪ್ಪಿಸ್ಕೊಬಿಟ್ಟಿದ್ರು. ಅವ್ರು ಬಂದು ನಂತರ ಹೇಳಿದ್ರು ಈ ಥರ ನಮ್ಮಮ್ಮ ತಪ್ಪಿಸ್ಕೊಬಿಟ್ಟಿದ್ದಾರೆ, ಸಿಕ್ತಿಲ್ಲ ಇಲ್ಲೋ ಅಂತ. ನಾನು ಅವ್ರಿಗೆ ಏನೂ ಇಲ್ಲ, ರಾಯರ ಮಠ 5ನೇ ಬ್ಲಾಕ್ ರಾಯರ ಮಠಕ್ಕೆ ಹೋಗಿ ಒಂದು ನಮಸ್ಕಾರ ಹಾಕಿ ನಿಮ್ಮ ಇದನ್ನು ಅನಿಸಿಕೆ ನಿಮ್ಮ ಇದನ್ನು ಹೇಳಿ ಅಲ್ಲಿ ಅಂತ. ಅವ್ರಿಗೆ ಹಿಂಗೆ ಹೇಳಿ ಸ್ವಲ್ಪ ಆಚೆ ಬಂದ ತಕ್ಷಣ ಅವ್ರಿಗೊಂದು ಫೋನ್ ಕಾಲ್ ಬಂತು, ಅವ್ರ ಅಮ್ಮ ಇಲ್ಲಿ ಇದ್ದಾರೆ ಅಂತ. ಸೊ ಅದೆಲ್ಲ ಒಂದು ಮಹಿಮೆಗಳು. ತುಂಬ ವಿಶೇಷ ಈ ನಮ್ಮ ಈ ಗುರು ರಾಘವೇಂದ್ರ ಇದ ಭಕ್ತಿ ಇದರಲ್ಲಿ. ಅಂದರೆ ಏನೇ ನಾವು ಬೇಡಿಕೊಂಡ್ರು ಇಲ್ಲಿ ಖಂಡಿತ ನೆರವೇರುತ್ತೆ. ಮತ್ತು ಫಸ್ಟು ಈ ದೇವಸ್ಥಾನದಲ್ಲಿ ಬಂದು ಕೂತ್ಕೊಂಡ್ರೆ ಸಾಕು, ತುಂಬ ನೆಮ್ಮದಿ ಇರುತ್ತೆ. ಹಾಗಾಗಿ ನಾನು ಪ್ರತಿ ವಾರನೂ ಬರ್ತೀನಿ. ಮತ್ತು ನಾವು ಏನೇ ಅಂದ್ಕೊಂಡ್ರು ಇಲ್ಲಿ ಖಂಡಿತ ನೆರವೇರುತ್ತೆ. ಅದು ಅದಕ್ಕಿಂತ ಜಾಸ್ತಿಯಾಗಿ ಏನಂದರೆ, ಇಲ್ಲಿ ನೀವು ಏನೇ ಯಾವುದೇ ಒಂದು ಮನಸ್ಸು ಬೇಜಾರಾಗಿ ಯಾವುದೇ ಒಂದು ಇದರಲ್ಲಿ ಬಂದಿದ್ರು ಬಂದು ಕೂತ್ಕೊಂಡು ಒಂದು 2 ನಿಮಿಷ ಆಗ್ತಾ ನೆಮ್ಮದಿ ಸಿಗುತ್ತೆ. ಹಾಗಾಗಿ ಈ ದೇವಸ್ಥಾನಕ್ಕೆ ನಾನು ಪ್ರತಿ ಗುರುವಾರ ತಪ್ಪದೇ ಬರ್ತೀನಿ. 30 ವರ್ಷದಿಂದ ಬರ್ತಾನೇ ಇದ್ದೀನಿ. ಸರ್, ನಾನು ತುಂಬ ಕೆಟ್ಟ ಬೇಸ ಕುಡಿತಿದ್ದೆ, ಇದು ಮಾಡ್ತಿದ್ದೆ. ಯಾರೋ ಹೇಳಿದ ದುಡ್ಡೆಲ್ಲ ಖರ್ಚು ಮಾಡಪ್ಪ, ನಿಮ್ಮ ಮಕ್ಕಳು ಬುದ್ಧಿ ಕೇಳ್ಕೊಳಲ್ಲ, ನಿನ್ನ ಆಗ್ಬಿಡ್ತಾರೆ ಅಂದರು. ರಾಮ ಶ್ರೀನಿವಾಸ ಮೂರ್ತಿ ಅಂತ ಬಿಲ್ ಕಲೆಕ್ಟರ್ ಹೇಳಿದ್ರು, ಇಂಥ ಜಾಗಕ್ಕೆ ಹೋಗೋ ಸುಮ್ಮನೆ ಬಿಡ್ತೀಯ ಅಂದರು. 10 ವರ್ಷದಿಂದ ಬರ್ತಾಯಿದ್ದೀನಿ ಸರ್, ಚೆನ್ನಾಗಾಗ್ಬಿಟ್ಟೆ. ಮೊನ್ನೆ ತೊಗೊಂಡೆ, ನನ್ನ ಮಕ್ಕಳಿಗೆ ಲಾರಿಗೆ ತೊಗೊಟ್ಟೆ, ಎಲ್ಲ ಫುಲ್ ಗಾಡಿಗಳು ತೊಗೊಂಡು ಫುಲ್ ಇಂಟ್ರ್ ಆಗೋದೆ ಸರ್. ನಾನು ಮಾತ್ರ ಬಿಡಲ್ಲ, ಬರ್ತಾ ಇರ್ತೀನಿ. Thank you.
ವೀಕ್ಷಕರೇ, ಈಗ ಈ ದೇವಸ್ಥಾನದ ಅರ್ಚಕರು ನಮ್ಮ ಜೊತೆಲಿದ್ದಾರೆ, ಬನ್ನಿ ಅವನ್ನ ಮಾತಾಡ್ಸೋಣ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಗಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನದಲ್ಲಿ ವಿರಾಜಮಾನರಾಗಿರ್ತಕ್ಕಂಥ ಪ್ರಸ್ತುತ ಪೀಠಾಧಿಪತಿಗಳಾದ ಶ್ರೀ 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 ಸುಭದೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ನಮ್ಮೆಲ್ಲರ ಪರವಾಗಿ ನಮಸ್ಕಾರವನ್ನು ಸಲ್ಲಿಸಿ ಬೆಂಗಳೂರಿನ ಜಯನಗರದ 5ನೇ ಬಡಾವಣೆ ಈ ಸ್ಥಳದಲ್ಲಿ ಸುಜೇಂದ್ರ ತೀರ್ಥ ಶ್ರೀಪಾದಂಗಳವರು ಸುಮಾರು 24 ವರ್ಷ ಆಗಿರತಕ್ಕಂಥ ಈ ರಾಯರ ಮಠದಲ್ಲಿ ಅವರು ಸ್ಥಾಪನೆ ಮಾಡಿದ್ದಾರೆ. ಯಾತಕ್ಕೆ ಮಾಡಿದ್ದಾರೆ ಅಂತಂದರೆ ಭಕ್ತರಿಗೆ ಒಂದು ಆರೋಗ್ಯಕ್ಕೋಸ್ಕರವಾಗಿ ಮತ್ತು ಜ್ಞಾನಕ್ಕೋಸ್ಕರವಾಗಿ ಪ್ರತಿಯೊಂದು ಕೂಡ ರಾಯರಿಂದ ಲಭ್ಯವಾಗಬೇಕು ಈ ಉದ್ದೇಶದಿಂದ ಈ ಬೃಂದಾವನ ಪ್ರತಿಷ್ಠೆ ಮಾಡಿದ್ದಾರೆ. ಅಪ್ಪಣ್ಣ ಆಚಾರ್ಯರು ಒಂದು ಶ್ಲೋಕವನ್ನು ಹೇಳಿದಾಗ ಅಲ್ಲಿ ಹೇಳ್ತಾರೆ, ತಸ್ಯ ಕುಕ್ಷೆ ಗದಾ ದೋಷಾಹ ಸರ್ವೇ ನಶ್ಯಂತಿ ತಕ್ಷಣಾತ್. ದೇಹದಲ್ಲಿ ಯಾವ ಒಂದು ಅನಾರೋಗ್ಯ ಆಗಿದೆ ಅಂತ ದೇವರಿಗೆ ಗುರುಗಳಿಗೆ ಗೊತ್ತಾಗಿಬಿಡ್ತದೆ. ಅಂತಹ ಒಂದು ಸಂದರ್ಭದಲ್ಲಿ ರಾಯರ ಮಠಕ್ಕೆ ಬಂದು ಒಂದು ಪ್ರದಕ್ಷಿಣೆ ಮತ್ತು ಸ್ತೋತ್ರ ಪಾರಾಯಣ ಇತ್ಯಾದಿಗಳಿಂದ ನಾವು ಆ ರಾಯರನ್ನು ಸ್ತೋತ್ರ ಮಾಡಿದರೆ ನಮಗೆ ನಮ್ಮಲ್ಲಿರ್ತಕ್ಕಂತಹ ದೋಷವೆಲ್ಲ ಪರಿಹಾರ ಮಾಡ್ತಾರೆ, ಆರೋಗ್ಯವನ್ನು ಕೊಡ್ತಾರೆ. ಯಾರು ಭಕ್ತಿಯಿಂದ ರಾಯರನ್ನು ಸೇವೆ ಮಾಡೋವರಿಗೆ ಎಲ್ಲ ಕಡೆ ಇಲ್ಲಿ ಅಂತಲ್ಲ ಎಲ್ಲ ಕಡೆ ಅವರನ್ನು ಸ್ತೋತ್ರ ಮಾಡಿದವರಿಗೆ ರಕ್ಷಣೆ ಇದ್ದೇ ಇದೆ ಅಂತ ಅಪ್ಪಣ್ಣ ಆಚಾರ್ಯ ತಿಳಿಸ್ತಾರೆ. ದುರ್ವಾದಿ ದ್ವಾಂತವರೇ ವೈಷ್ಣವೇಂದೇವರೆಂದುವೆ ಶ್ರೀ ರಾಘವೇಂದ್ರ ಗುರುವೆ ನಮೋ ಅತ್ಯಂತ ದೇವಳಿವೆ. ಶ್ರೀ ರಾಯರು ವೃಂದಾವನಸ್ಥರಾಗಿ ಇಷ್ಟು ವರ್ಷಗಳಾಗಿದ್ದರೂ ಕೂಡ ದೀನ ದಲಿತರು ಭಕ್ತರು ಇವರ ಬಗ್ಗೆ ಅನುರೂಪ ತೋರಿಸಿ ವೃಂದಾವನಸ್ಥರಾಗಿ ಅವರ ಕಷ್ಟಗಳನ್ನು ಯಾವಾಗಲೂ ಪರಿಹರಿಸಿ ಅವರಿಗೆ ಒಂದು ದಾರಿ ತೋರಿಸ್ತಾ ಇದ್ದಾರೆ. ಇದು ರಾಯರ ಅದ್ಭುತವಾದ ಕರುಣೆ ಮತ್ತು ದಯಾವಂತ ಹೃದಯ. ಇದರಿಂದ ಲಕ್ಷಾಪಲಕ್ಷ ಜನಗಳು ಅವರಿಂದ ಅನುಗ್ರಹಿತರಾಗಿ ಒಂದು ಹೊಸ ದಾರಿ ಮತ್ತು ಬೆಳಕನ್ನು ಕಂಡುಕೊಳ್ಳುತ್ತಿದ್ದಾರೆ. ಇಲ್ಲಿಗೆ ಬಂದ ಮೇಲೆ ನಮ್ಮ ಮನಸ್ಸಿಗೆ ಒಂಥರ ನೆಮ್ಮದಿ ಶಾಂತಿ ಸಿಗ್ತಾ ಇದೆ. ಆದಷ್ಟು ಪ್ರತಿ ವಾರನೂ ಬಂದುಬಿಟ್ಟು ಪಂಚಾಭಿಷೇಕ ಇದನ್ನು ಮಾಡಿಕೊಂಡು ಮಾಡ್ತಿರೋದ್ರಿಂದ ನಮಗೆ ತುಂಬ ಒಳ್ಳೆಯದೇ ಆಗ್ತಾ ಇದೆ. ಸೊ ಹಾಗಾಗಿ ರಾಯರ ಮೇಲೆ ತುಂಬ ಭಕ್ತಿ ಇರೋದ್ರಿಂದ ಇಲ್ಲಿ ಬಂದು ಪ್ರತಿ ಸರಿ ಮಾಡ್ತೀವಿ. ಹಾಗೆ ಭಕ್ತಾದಿಗಳು ತುಂಬ ಜನ ಬರ್ತಾನೇ ಇರ್ತಾರೆ. ಎಲ್ಲರಿಗೂ ಒಂಥರ ಒಳ್ಳೆಯದಾಗಿದೆ ಅನ್ನೋದನ್ನು ನಾವು ಆಯಿತು ಸುಮಾರು ವರ್ಷವೇ ಆಯಿತು, ಸುಮಾರು 20-25 ವರ್ಷ ಆಗಿದೆ. ಬಟ್ ವರ್ಷ ಪ್ರತಿ ವರ್ಷವೂ ಯಾವಾಗ ಸಾಧ್ಯ ಆಗುತ್ತೋ ಅವಾಗ ಬರ್ತೀವಿ. ಬಟ್ ರೆಗ್ಯುಲರ್ ಆಗಂತೂ ನಾವು ಗುರುವಾರದತ್ತಂತ ಖಂಡಿತ ಮಾಡಬೇಕು. ನಾವು ಈ ರಾಯರ ಮಠಕ್ಕೆ ಬಂದು ಭಾಳ ದಿವಸದಿಂದ ನಮಗೆಲ್ಲ ಥರದಲ್ಲೂ ರಾಯರು ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಒಂದು ವಾರ ಮಿಸ್ ಆದರೂ ಕೂಡ ನಮಗೆ ಮನಸ್ಸಿಗೆ ಏನೋ ಒಂಥರ ಆತಂಕ. ರಾಯರ ಕರುಣೆ ಸದಾ ನಮ್ಮ ಮೇಲೆ ಇರಲಿ ಅಂತ ನಾನು ರಾಯರನ್ನ ಸದಾ ಬಂದು ಗುರುವಾರ ಬೇಡ್ಕೋತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ನಾವು ಜಯನಗರದ ಫಿಫ್ತ್ ಬ್ಲಾಕ್ನಲ್ಲಿರುವ ರಾಘವೇಂದ್ರ ಸ್ವಾಮಿಯ ದೇವಸ್ಥಾನದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿದುಕೊಂಡು ಇಲ್ಲಿ ನಡೆಯುವಂತಹ ವಿಶೇಷ ಪೂಜೆ ಪುನಸ್ಕಾರಗಳ ಬಗ್ಗೆ, ಅಲಂಕಾರ ಹಾಗೂ ಅಭಿಷೇಕಗಳ ಬಗ್ಗೆ ಅರ್ಚಕರು ಹಾಗೂ ಭಕ್ತಾದಿಗಳು ಸಾಕಷ್ಟು ಮಾಹಿತಿಯನ್ನು ಕೊಟ್ಟರು. ಇದೇ ರೀತಿ ನೀವು ಕೂಡ ನಿಮ್ಮ ಕುಟುಂಬದವರೊಂದಿಗೆ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ನೀಡಿ ರಾಘವೇಂದ್ರ ದೇವರ ಕೃಪೆಗೆ ಪಾತ್ರರಾಗಿ. ಧನ್ಯವಾದಗಳು.